ಎಂಟ್ರಿ ಕೊಟ್ಟು ನಂತರ ವೀರ ಮದಕರಿಯ ಜೊತೆ ಕನ್ನಡ ಚಿತ್ರರಂಗ ಪಾದಾರ್ಪಣೆ ಮಾಡಲು ತುಪ್ಪದ ಹುಡುಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬೆಳಗ್ಗೆ ರಾಗಿಣಿ ದ್ವಿವೇದಿಯವರು ಈಗ ತಮ್ಮ ಮುಂದೆ. ನಾನು ಅನ್ಕೊಂಡಿರ್ಲಿಲ್ಲ ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಫಸ್ಟ್ ಟೈಮ್ ಅನ್ಕೊಂಡೆ ಬರೀ ರಾಗಿಣಿ ದಿಯವರು ದ್ವಿವೇದಿಯವರು ಬನ್ನಿ ಮಾತಾಡಿ ಅಂತ ಅಂತಾರೆ ಅವರು, ಬಟ್ ತುಪ್ಪದ ಹುಡುಗಿ ಹೇಳೇ ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನನ್ನ ಅಲರ್ಜಿನೇ ಇಲ್ಲ ಇಲ್ಲಿ, ನಿಮ್ಮದೇ ಆದವಂತೂ ನಿಮಗೋಸ್ಕರ ಒಂದು ಸ್ಪೆಷಲ್ ದಿನ ಸೆಲೆಬ್ರೇಟ್ ಮಾಡಕ್ ಬಂದಿದ್ದೀವಿ ನಾವು ಇವತ್ತು. ಏನು ಎನರ್ಜಿ ತೋರಿಸ್ಬೇಕು. ನಮಸ್ಕಾರ. ನನಗಿಷ್ಟ ಆಗಲಿಲ್ಲ. ಇನ್ನೊಂದ್ಸತಿ ಹೇಳ್ತಾನ, ನೀವು ಒಬ್ಳೆ ಅನ್ನ ನಿಮ್ಮ ಎನರ್ಜಿಗೂ ಇವ್ರ ಎನರ್ಜಿಗೂ ಅಮೇಜಿಂಗ್. ಓಕೆ, ಮತ್ತೊಮ್ಮೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಈಗ ತಾನೇ ತುಂಬ ಒಳ್ಳೆ ರೀತಿಯಲ್ಲಿ ನಾವು ನಮ್ಮ ಒಂದು ಕರ್ನಾಟಕದ ದಿನನ ಆಚರಿಸಿದ್ದೀವಿ. ಬಹುಶಃ ನಾನು ಬಂದು ಇಲ್ಲಿ ಕರ್ನಾಟಕದಲ್ಲಿ ಬರೀ ಆಲ್ಮೋಸ್ಟ್ ಈ ಒಂದು ನೆಕ್ಸ್ಟ್ ಇಯರ್ 10 ವರ್ಷ ಆಗುತ್ತೆ. ಬಟ್ ನಿಜವಾಗ್ಲೂ ಈ ಒಂದು ದಿನ ನಾನು ಈ ಒಂದು ಸ್ಟೇಟಲ್ಲಿ ಈ ಒಂದು ಸಿಟಿಯಲ್ಲಿ ಸ್ಪೆಂಡ್ ಮಾಡಿದ್ದಕ್ಕೂ ಅನಿಸ್ಬಿಡ್ತು ನನಗೆ ಯಾಕೆ ಈ ಒಂದು ಸ್ಟೇಟಲ್ಲಿ ನಾನು ಹುಟ್ಟಿರಲಿಲ್ಲ ಅಂತ. ಇಷ್ಟೋ ಒಳ್ಳೆ ಜನ ಇದ್ದೀರ ನೀವು. ನಿಮ್ಗೆ ಕೊಟ್ಟಿರೋ ಪ್ರೀತಿಗೂ ವಿಶ್ವಾಸಕ್ಕೂ ಸಪೋರ್ಟ್ಗೂ, ಆ್ಯಂಡ್ ಬಹುಶಃ ನಾನು ಮಾತ್ರ ಇಲ್ಲ, ನೀವಿವಾಗ ಎಲ್ಲರೂ ನಾನು ತುಂಬ ಫ್ರೆಂಡ್ಸ್ ಇದ್ದೇನೆ. ನಾನು ಆ್ಯಕ್ಚುಲಿ ಒರಿಜಿನಲಿ ಪಂಜಾಬಿ, ಐ ಥಿಂಕ್ ಬಹುಶಃ ತುಂಬ ಜನ ಗೊತ್ತಿರೋ ವಿಷಯ ಇದು. ಬಟ್ ನಾನೆಲ್ಲ ಫ್ರೆಂಡ್ಸ್ ಕಾಲೇಜಲ್ಲಿ ಸ್ಕೂಲಲ್ಲಿ ನಾವೆಲ್ಲ ಫಂಕ್ಷನ್ಸ್ ಹೋದಾಗ ಎಲ್ಲಿ ಬೇಕಾದರೂ ಹೋದಾಗ ನಾವು ಜನ್ರಲ್ ಆಗಿ ಒಂದು ಏನು ಸೇಫ್ಟಿ ಬಗ್ಗೆ ಟ್ರಾವೆಲ್ ಬಗ್ಗೆ ಮಾತಾಡ್ತೀವಿ. ಆವಾಗ 100% ನಾವು ಒಂದು ಟ್ರಾವೆಲಿಂಗ್ ಮತ್ತು ಕನ್ವೀನ್ಸ್ ಬಗ್ಗೆ ಮಾತಾಡಿದ್ರೆ ಆಟೋ ಬಗ್ಗೆ ಮಾತಾಡ್ತೀವಿ, ಹೌದು ಇಲ್ವಾ? ಆಟೋಗಳ ಬಗ್ಗೆ ಆಗಲಿ, ಆಟೋ ಡ್ರೈವರ್ಸ್ಗಳ ಬಗ್ಗೆ ಆಗಲಿ, ಆ ಒಂದು ಬೇಸಿಕ್ ವಿಷಯ ಬಂದೇ ಬರುತ್ತೆ. ಸೊ ಎಲ್ಲರೂ ನನ್ನ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಆಗಲಿ, ನನ್ನ ಸೌತ್ ಇಂಡಿಯನ್ ನನ್ನ ಯಾವುದು ಪಂಜಾಬಿ ಫ್ರೆಂಡ್ಸ್ ಆಗಲಿ, ಯಾವ ಥರ ಫ್ರೆಂಡ್ಸ್ ಆಗಲಿ, ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ, ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಆಟೋ ಡ್ರೈವರ್ಸ್ ಇರೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ನಾವು ನೀವು ಬೇರೆ ಯಾವುದು ಸಿಟಿ ಹೋದ್ರೂ ಅವ್ರದ್ದೇ ಆದ ಭಾಷೆ ಕಲಿಬೇಕು, ಅವ್ರದ್ದೇ ಆದಂಥ ಮಾತು ಕಲಿಬೇಕು ಅಂತ ನಾವು ಹೇಳ್ತಾ ಇರ್ತೀವಿ. ಕನ್ನಡ ಕಲಿ, ಕನ್ನಡ ಮಾತಾಡಿ, ಸಪೋರ್ಟ್ ಮಾಡಿ ಆ ಥರ ಒಂದು. ಬಟ್ ನೀವು ಎಲ್ಲರೂ ಹೇಳಿದ್ರಲ್ಲ ಎಲ್ರೂ, ಯಾವುದೇ ಭಾಷೆ ಇಲ್ಲದೆ, ಕಾಸ್ಟ್ ಇಲ್ಲದೆ, ಯಾವುದು ಹೆಸರು ಇಲ್ಲದೆ ನೀವೇ ಆದಂಥ ಸ್ವಂತ ಹೆಲ್ಪ್ ಮಾಡಿ ಅವ್ರಿಗೆ ಗೈಡೆನ್ಸ್ ಮಾಡ್ತಿರಲ್ಲ, ಅದಕ್ಕೊಂದು ದೊಡ್ಡ ದೊಡ್ಡ ನಮಸ್ಕಾರ ನಿಮ್ಮೆಲ್ರಿಗೂ. ಆ ಒಂದು ಮನಸ್ಸಿದೆ ಅಲ್ಲ, ಅದು ನಮ್ಮ ಕನ್ನಡದವ್ರು ಬಿಟ್ಟರೆ ಬೇರೆ ಯಾರಿಗೂ ಬರಲ್ಲ ಅದು. ಸೊ ತುಂಬಾ ಖುಷಿಯಾಗತ್ತೆ ಇಂಥ ಒಂದು ಸಮಸ್ಯೆಯಾಗಿ ನೀವೆಲ್ಲರೂ ಭಾಗವಹಿಸಿದ್ದೀರಾ, ಎಲ್ಲರೂ ಬೇರೆ ಬೇರೆ ರೀತಿಯಾದ ಕಷ್ಟ ಶ್ರಮ ಪಡ್ತಿದ್ದೀರಾ. ಯಾಕಂದರೆ ಒಂದು ನಾರ್ಮಲ್ ಜೀವನದಿಂದ ಬೇರೆ ಏನೋ ಮಾಡಬೇಕು ಅಂದರೆ ಬಹುಶಃ ಈಸಿ ಇಲ್ಲ. ಇವಾಗ ನಾವು ತುಂಬ ಒಳ್ಳೆ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇಲೆಕ್ಟ್ರಿಕ್ ಆಟೋಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ತುಂಬ ಸೇಫ್ಟಿ ಪೀಸು ಮತ್ತು ಅದೆಲ್ಲ ನೇಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ಆ ಒಂದು ನ್ಯೂ ಚೇಂಜ್ ಅಡ್ಯಾಪ್ಟ್ ಮಾಡಬೇಕು ಅಂದರೆ ನಿಜವಾಗ್ಲೂ ಈಸಿ ಇಲ್ಲ. ಅದು ನೀವೆಲ್ಲ ಮಾಡ್ತಿದ್ದೀರಾ, ಅದಕ್ಕೆ ಒಂದು ನಿಮ್ಮೆಲ್ರಿಗೂ ಜೋರಾಗಿ ಚಪಾಳಿ ಬರಲಿ. ಒಂದು ಇನಿಷಿಯೇಷನ್ ಇರಬೇಕು, ಒಂದು ಮನಸ್ಸಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಒಂದೇ ಒಂದು ಪಾಯಿಂಟ್ ನೀವೆಲ್ಲರೂ ಪ್ರತಿಯೊಂದು ದಿನ ಪ್ರೂವ್ ಮಾಡ್ತೀರಾ ಅಂತ. ಆಮೇಲೆ ಇನ್ನೊಂದು ತುಂಬ ಸ್ಪೆಷಲ್ ಅನಿಸುತ್ತೆ ನೋಡಿ, ನಮ್ಮ ಎಲ್ಲ ಆಟೋದಲ್ಲಿ ಇವಾಗ ನೋಡಿ ಕರ್ನಾಟಕ ಫ್ಲ್ಯಾಗ್ ಇದೆ. ಪ್ರತಿ ಒಂದು ಆಟೋದಲ್ಲಿ ನಾವು ಕನ್ನಡ ಫ್ಲ್ಯಾಗ್ ನೋಡ್ತಾ ಇದ್ದೀವಿ. ಈ ಒಂದು ಕರ್ನಾಟಕ ನಮ್ಮ ಬಹುಶಃ ದೇಶದಲ್ಲಿ ನಿಮ್ಗೆ ಗೊತ್ತಿರೋ ವಿಷಯ, ಒಂದೇ ಒಂದು ಸ್ಟೇಟು ವಿಚ್ ಹ್ಯಾಸ್ ಅ ಫ್ಲ್ಯಾಗ್ ಅಂತ ಇರೋದು ಕರ್ನಾಟಕ ಮಾತ್ರ. ಅಷ್ಟು ಹೆಮ್ಮೆಯಿಂದ ನಾವು ಈ ಒಂದು ಫ್ಲ್ಯಾಗ್ನ ಹಾಕೊಂಡು ನಾವೆಲ್ಲ ಕಡೆ ಓಡಾಡ್ತೀವಿ. ನೀವೆಲ್ಲರೂ ಪ್ರತಿಯೊಬ್ಬರು ಈ ಒಂದು ಫ್ಲ್ಯಾಗ್ನ, ಈ ಒಂದು ಕಲರ್ ಏನಿದೆ, ಈ ಒಂದು ದೇಶದ ಕಲರ್ ಏನಿದೆ, ಮಾತೆದ್ದು ಕಲರ್ ಏನಿದೆ, ಅದನ್ನು ನೀವು ತುಂಬ ಹೆಮ್ಮೆಯಿಂದ ಹಾಕ್ಕೊಂಡು ಇಡೀ ಪ್ರಪಂಚಕ್ಕೆ ತೋರಿಸ್ತಿದ್ದೀರಾ ನೀವ್ಯಾರು ಅಂತ. ಸೊ ನಿಜವಾಗ್ಲೂ ಒಳ್ಳೆಯದಾಗಲಿ, ಆ್ಯಂಡ್ ತುಂಬ ಹೆಮ್ಮೆ ಅನಿಸುತ್ತೆ ಈ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಮೆಲ್ಲರ ಮುಂದೆ ಮಾತಾಡೋಕ್ಕೆ. ನನಗೆ ಒಬ್ಬ ಕನ್ನಡ ಹುಡುಗಿಯಾಗಿ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ನನಗೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಾವೆಲ್ಲ ಜೊತೆಗೆ ಇರ್ತೀವಿ, ನಾವೆಲ್ಲ ಸಿಗ್ತಾನೆ ಇರ್ತೀವಿ. ನಾವು ಬಹುಶಃ ತುಂಬ ಆಟೋ ಡ್ರೈವರ್ಸ್ ಆಗಲೇ ಸಿಕ್ಕಿದ್ದೀನಿ, ಮಾತಾಡಿದ್ದೀನಿ, ಅವ್ರ ಜೊತೆ ಫಂಕ್ಷನ್ಸ್ ಎಲ್ಲ ಮಾಡಿದ್ದೀವಿ ನಾವು. ಆ್ಯಂಡ್ ಸಿಗ್ತಾ ಇರೋಣ, ನಾವೆಲ್ಲ ನಿಮ್ಮ ಜೊತೆನೇ ಇದ್ದೀವಿ. ಆ್ಯಂಡ್ ಇವತ್ತು ಒಂದು ಒಂದು ಹೊಸ ಪ್ರಯತ್ನ, ಒಂದು ಎಲೆಕ್ಟ್ರಿಕ್ ಆಟೋ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಕೂಡ ಈ ಒಂದು ಹೊಸ ಪ್ರಯತ್ನನ ಒಂದು ಚಾನ್ಸ್ ಕೊಡಿ. ಮತ್ತು ಇಲ್ಲಿ ವೇದಿಕೆ ಮೇಲೆ ಇರೋರು ಮಹೀಂದ್ರ ಅವ್ರದ್ದು CEO, ಆ್ಯಂಡ್ ಇದೇನು MOU ನಡೆದಿದೆ,
ಅವ್ರಿಗೂ ರಿಕ್ವೆಸ್ಟ್ ಮಾಡಕ್ಕೆ ಹೇಳ್ತೀನಿ, ಇನ್ನೂ ಒಳ್ಳೆ ಒಳ್ಳೆ ಆಫರ್ಸ್ ಮತ್ತೆ ಇನ್ನು ಒಳ್ಳೆ ಒಳ್ಳೆ ಲೋನ್ ಸ್ಕೀಮ್ಸ್ ಎಲ್ಲ ಅವ್ರಿಗೋಸ್ಕರ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಆ್ಯಂಡ್ ಡೂ ಇಟ್ ಫಾರ್ ದೆಮ್. ಯಾಕಂದರೆ ನೀವು ಎಷ್ಟು ಒಳ್ಳೆ ಆಫರ್ಸ್ ಅವ್ರು ಕೊಡ್ತೀರ ಅವ್ರು ಅಷ್ಟೇ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ. ಸೊ ನನ್ನ ಕಡೆಯಿಂದ ಒಂದು ತುಂಬ ಚಿಕ್ಕದು ರಿಕ್ವೆಸ್ಟ್ ಬಟ್ ಸೊ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಕರೆದಿದ್ದಕ್ಕೆ ಆ್ಯಂಡ್ ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿಯಾಯಿತು. ಒಳ್ಳೆಯದಾಗಲಿ, ನಗ್ನಗ್ತಾ ಇರಿ ಆ್ಯಂಡ್ ದೇವರು ಎಲ್ರಿಗೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಇನ್ನೊಂದು